ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವರಮೇವ ಈಗ ಒಂದು ಹೂವು ಇದೆ ಆ ಹೂವು ಸುವಾಸನೆ ಐತಿ ಆ ಸುವಾಸನೆ ಎಲ್ಲೈತಿ ವಿಚಾರ ಮಾಡ್ಬೇಕಲ್ಲ ನನಗೆ ಹೊರಗೆ ಕಾಣ್ತೈತೇನು ಕಾಣಂಗಿಲ್ಲ ಸುವಾಸನೆ ಇಲ್ಲನೂ ಐತಿ ಅದಕ್ಕೆ ಆ ಪರಮಾತ್ಮ ನಮ್ಮೊಳಗೆ ಆ ರೀತಿ ಅದಾನ ಹೂವು ಹೆಂಗೈತು ಅದೇ ರೀತಿ ಪರಮಾತ್ಮ ನಮ್ಮೊಳಗೆ ಅದಾನ ಅವನ್ನ ಹುಡುಕಬಾರ್ದು ಹುಡುಕಾಕಿ ಸಿಗುದಿಲ್ಲ ಯಾಕಂದ್ರೆ ತುಂಬನೂ ಅದಾನವ ತುಂಬನೂ ಅದಾನ ಅದಕ್ಕೆ ಅವನು ಹುಡುಕಬಾರ್ದು ಆ ಹೂವು ಯಾವ ರೀತಿ ನೋಡಿರಿ ಬೆಳಗ್ಗೆ ಹೂವು ಅರಳತತಿ ಬೆಳಗ್ಗೆ ಹೂವು ಅರಳತೈತಿ ಸಾಯಂಕಾಲ ಬಾಡಿ ಹೋಗ್ತೀ ಹೌದಾ ಆದರೆ ನಾವು ಒಂದು ದಿನದಾಗ ಅದರ ಜೀವನ ಮುಗೀತು ನಮ್ಮದು ಹಾಗಲ್ಲ ನೂರು ವರ್ಷ ಬಾಳ್ತೀವಿ ನಾವು ನೂರು ವರ್ಷ ಬಾಳಿದ್ರೂ ಆ ಹೂವಿನಷ್ಟು ನಮಗೆ ಆಗಲಿಲ್ಲ ಯಾಕಂದ್ರೆ ಶಿವನ ಪಾದ ಅದು ಎಲ್ಲಿ ಹೊಕ್ಕತಿ ಅದು ಶಿವನ ಮುಡಿಗೇ ಹೊಕ್ಕತಿ ಒಂದೇ ದಿನಕ್ಕೆ ಹೊಕ್ಕತಿ ನಾವು ನೂರು ವರ್ಷ ಇದ್ದರೂ ಅಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಆ ಪರಮಾತ್ಮನ ಪ್ರೇರಣೆಯನ್ನು ನಾವು ತಗೋಬೇಕಾಗೈತಿ ಪರಮಾತ್ಮನ ಪ್ರೇರಣೆ ಹಂಗೆ ಹಂಗ ಅದು ಅದಕ್ಕೊಂದು ಭಕ್ತಿ ಅನ್ನೋದೈತಿ ಆ ಭಕ್ತಿಯೊಳಗೆ ವೈರಾಗ್ಯ ಕೂಡ್ತೈತಿ ವೈರಾಗ್ಯದಿಂದ ಜ್ಞಾನ ಆಗ್ತೈತಿ ಅದನ್ನು ನಾವು ಮೊದಲು ಸಾತ್ವಿಕ ರೀತಿಯಿಂದ ನಡೆಯಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ಏನು ಅಂದರೆ ಹೂವಿನಷ್ಟು ಸಹಿತ ನಾವು ಅದಕ್ಕಿಂತ ಕೀಳಾಗ್ತೇವೆ ಅಂತ ಒಂದು ದಿನಕ್ಕೆ ಬೆಳಗ್ಗೆ ಎರಡು ಸಾಯಂಕಾಲ ಅದೇನಾಗ್ತತಿ ಬಾಡಿ ಹೊಕ್ಕತಿ ಅಷ್ಟೊಳಗಾಗಿ ಅದು ಹೆಂಗೆ ಸೇರ್ತೋ ನೀನು ಸಹಿತ ಆ ಪರಮಾತ್ಮನ ಪಾದಕ್ಕೆ ಶೇರಾಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಏನಂತಾರೆ ಗುರುವಿನ ಸ್ಮರಣೆಯನ್ನು ಮಾಡ್ತಾಯಿದ್ರು ಆ ಗುರುವಿನ ಒಂದು ಸ್ತೋತ್ರ ಮಾಡ್ತಾಯಿದ್ರು ಅದು ಭಾಳ ಪುಣ್ಯದ ಫಲ ಸಿಗ್ತೈತಿ ಅಂತ ಅವನು ಬಿಟ್ಟು ಏನೂ ಸಿಗೋದಿಲ್ಲ ನೋಡಿರಿ ದುಡ್ಡು ದ್ರವ್ಯ ಯಾವುದೂ ಇಲ್ಲ ಎಲ್ಲವೂ ನಶ್ವರ ಕಾಣ್ತತಿ ನೋಡೋವ್ರಿಗೆ ನಾವು ಅಜ್ಞಾನದೊಳಗೆ ಇದ್ದಿದ್ದಕ್ಕೆ ಕಾಣ್ತದ್ದು ಅದು ಜ್ಞಾನದಾಗ ಎಲ್ಲವೂ ಸುಳ್ಳಕೈತಿ ಹಾಂ ಇನ್ನು ಏನಂತಂದ್ರೆ ಹೂವಿನ ಹೇಳಿದವಲ್ಲ ಹೂವಿನ ಬಗ್ಗೆ ಎಷ್ಟೋ ಹೂಗಳು ಪರಮಾತ್ಮನ ಇದಕ್ಕೂ ಹೊಕ್ಕವು ಎಷ್ಟೋ ಹೂಗಳು ಎಲ್ಲದಕ್ಕೂ ಹೊಕ್ಕವು ಒಮ್ಮೆ ಏನಾಯ್ತು ಅಂದರೆ ಶೇನು ಮಹಾರಾಜ ಅಂತ ಒಬ್ಬ ರಾಜ ಆದ ಆವ ಒಂದು ಹೆಂಗಸಿನಿಟ್ಟಿದ್ದ ಏನು ಮಾಡ್ತಿದ್ದ ಅಂದರೆ ದಿನಾನು ಮಲ್ಲಿಗೆ ಹೂವನ್ನ ಆ ಹೆಣ್ಣು ಮಗಳಿಗೆ ತೊಗೊಂಡು ಹೊಕ್ಕಿದ್ದ ಅದೇ ಮಡಿ ಉಡಿಯಿಂದ ಸ್ನಾನ ಮಾಡಿ ಹೂವು ಅಗಲಿ ವಸ್ತ್ರ ಮುಡಿಸ್ಕೊಂಡು ಹೊಕ್ಕಿದ್ದ ಒಂದು ದಿನ ಏನಾಯ್ತು ಅಂದರೆ ಆ ಹೋಗುವ ದಾರ್ಯಾಗ ಒಂದು ಲರಿ ಇತ್ತು ಬಸ್ ಲರಿ ದಾಟಾಕ ಅದು ಮುಟ್ಟದಂಗೆ ದಾಟ್ಬೇಕ ನಾವು ಅವತ್ತು ಶಿವರಾತ್ರಿ ಆ ಶಿವರಾತ್ರಿ ದಿವಸ ಇವನು ದಾಟಿ ಹೊಂಟಾನ ಜಿಗದ ಜಿಗಿದ ಕನ ಆ ಒಂದು ಹೂವು ಆ ಬಸ್ ಬಸ್ಸಲ್ಲಿ ಬಿತ್ತು ಆ ಏನು ಏನಿರ್ಲಲ್ಲ ಅಕ್ಕಿ ಹೆಸರು ಶಿವನಿ ಆ ಶಿವನಿ ಅಂದ್ರೆ ಇವ ಆ ಹೂವು ಶಿವನಿಗೆ ಮುಟ್ಲಿ ಅಂದ ಶಿವನಿಗೆ ಮುಟ್ಲಿ ಅನ್ನಲ್ಲ ಈ ಬೋಳೆ ಶಂಕರ ಏನು ತಿಳ್ಕೊಂಡ ನನಗೆ ಮುಟ್ಲಿ ಅಂದ ಅಂದು ಅವನು ಶಿವಸಾಹಿಜ್ಯ ಪದವಿ ಕೊಟ್ಟ ಅರವತ್ನಾಲ್ಕು ಮಂದಿ ಪುರಾತನದೊಳಗೆ ಒಬ್ಬ ಮಾದ ಇದೇ ಹೂವು ಮಾಡಿದ್ದವನ್ನೇ ಆ ಹೂವಿನಿಂದನೇ ಶಿವಸಾಹಿಜ್ಯ ಪದವಿಯನ್ನು ಪಡೆದ ಅದಕ್ಕೆ ನಾವು ಏನು ಅಂತೀವಿ ಅದನ್ನು ಯಾವ ರೀತಿ ನಾವು ಅದನ್ನು ಉಪಯೋಗ ಮಾಡಬೇಕು ಹೂವು ಐತಿ ಆ ಹೂವಿನಂಗೆ ನಾವು ಜೀವನ ಮಾಡಕ್ಕೆ ಕಲಿಬೇಕು ಒಂದು ದಿನ ಆ ಜೀ ಆ ಹೂವು ಬಾಡಿ ಹೊಕ್ಕತಿಯಲ್ಲ ಹಂಗೆ ಈ ದೇಹನೂ ಒಂದು ದಿನ ನಶ್ವರಾಗಿ ಹೋಗ್ತತಿ ಆ ನಶ್ವರ ಆಗುದಕ್ಕಿಂತ ಮೊದಲ ಹೆಂಗ ಪರಮಾತ್ಮನ ಪಾದಾಯ ಸೇರ್ತು ಆ ರೀತಿ ನಾವು ಇವತ್ತು ನಮ್ಮ ಜೀವನ ಇರುಗೊಡ್ದಾನೆ ನಿಜ ಹೇಳ್ಯಾರ ಏನಂತ ಯಾವಾಗ ಹೊಕ್ಕತ್ತೇವ ಗೊತ್ತಿಲ್ಲ ಯಾರಿಗಾರ ಗೊತ್ತೈತೆ ಇಲ್ಲಿಂದ ಎದ್ದು ಹೋಗ್ತೇವೆ ಅನ್ನೋದು ಯಾರಿಗಾರ ಐತೇನು ಇಲ್ಲ ಅದಕ್ಕೆ ಏನಂದರೆ ಇವತ್ತ ಮಾಡುವ ಆ ಶಿವಸ್ತೋತ್ರ ಇವತ್ತು ನೀನು ಮಾಡು ಆ ಶಿವಭಜನೆ ಅಂತ ಹೇಳ್ಯಾರ ಯಾಕೆ ನಾಳೆ ಮಾಡ್ತೀನಿ ಅಂದರೆ ಇಲ್ಲ ನೀ ಇರ್ತೀಯೋ ಇಲ್ಲ ಗೊತ್ತಿಲ್ಲ ಹೌದಲ್ಲ ಅದಕ್ಕೆ ಏನಂತಾರೆ ನೀರುದ್ರೊಳಗಾಗಿ ನಿನ್ನ ಜೀವನ ಇರೋದ್ರೊಳಗಾಗಿ ನಿನ್ನ ಇರುವನ್ನು ನೀನು ಕಾಯ್ಕೋ ಅಂತ ಹೇಳ್ತಾರ ಹೊರತು ಮತ್ತೊಂದು ಹೇಳ ಗುರು ಯಾಕಂದ್ರೆ ಇದು ನಾ ಯಾಕೆ ಬಂದ್ಯಾ ಈ ಭವಕ್ಕೆ ಏನು ಮಾಡಿದ್ಯಾ ಇದೆಲ್ಲವೂ ಇಳ್ಬೇಕಲ್ಲ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಐತಿ ಅದನ್ನು ದಾಟಿ ಒಮ್ಮೆ ಮಾನವ ಆಗೈತಿ ಹಳ್ಳಿ ಮಾನವ ಜನ್ಮ ಬರೋದಿಲ್ಲ ಏನಂತಾರೆ ನೋಡ್ರಿ ಏ ಹುಟ್ಟು ಹುಟ್ಟು ಬರೋಕೆ ಹುಲ್ಲು ಜನ್ಮ ಅಲ್ಲ ಅಂತಾರೆ ಹಳ್ಳಿ ಸಿಗ್ಯಾಕೆ ಬರೋದಿಲ್ಲ ಇದು ಒಮ್ಮೆ ಬರ್ತೈತಿ ಆ ಬಂದಿದ್ರಾಗನೇ ಆ ಪರಮಾತ್ಮನ ದರ್ಶನಾರ್ಥಗಳ ಪ್ರಯತ್ನ ಮಾಡಬೇಕು ಅಂತ ಈಗ ಭಾಳ ಹಗರು ಹೇಳ್ಯಾರ ಸಿದ್ಧಾರ್ಡಪ್ಪರು ಅವರು ಏನಂತ ಮಹಾಮಂತ್ರವನ್ನು ಹೇಳಿಬಿಟ್ಟಾರ ಆ ಮಹಾಮಂತ್ರವನ್ನು ನೀವು ಅಭ್ಯಾಸ ಮಾಡ್ಕೊತ ಇದ್ರ ಸದಾಕಾಲ ಅನ್ಕೋತ ಇದ್ರೆ ದೇಹ ಬಿಡು ಕಾಲಕ್ಕೂ ಸಹಿತ ನೀವು ಅದನ್ನ ಅಂತೀರಿ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಭ್ಯಾಸ ಇಲ್ಲ ಬರೋದಿಲ್ಲ ಒಮ್ಮೆ ನಾನು ಒಬ್ಬರಿಗೆ ಮನೆಗೆ ಹೋಗಿದ್ದೆ ಅವರು ದೇಹ ಬಿಡ ಕತ್ತಿದ್ರು ಬಾಯಿ ಹೋಗಿತ್ರಿ ಬಾಯಿ ಹೋದಾಗ ನಾನು ಹೇಳಿದ್ಯಾ ಓಂ ನಮ ಶಿವಾಯ ಅನ್ನಪ್ಪ ಹೋಗ್ತಿದ್ಯ ಆರಾಮು ಅಂದ್ಯ ಬಾಯಿ ಹೋಗಿ ಮೂರು ದಿವಸ ಆಗೈತಿ ಓಂ ನಮ ಶಿವಾಯನ್ನು ಹೊಕ್ಕಿದ್ಯ ನಾನು ಅವಾಗ ಆ ಒಂದ ನನಗೆ ಅನ್ನಕ್ಕೆ ಬರವಲ್ದು ಅಂದ ಅನ್ನಕ್ಕೆ ಬರವಲ್ದು ಅಂತ ಬಾಯಿ ಬಂದೈತಿ ಓಂ ನಮ ಶಿವಾಯ ಅನ್ನಲಿಲ್ಲ ನೋಡ್ರಿ ಮಹತ್ವ ಹೆಂಗೈತಿ ಅಂದ್ರೆ ಇದು ಹಗರಿಲ್ಲ ಇಲ್ಲ ಅನ್ನಕ್ಕೆ ಬರವಲ್ದು ಅಂತ ಅಂದ ಆದ್ರೆ ಬಾಯಿ ಬಂತು ಏನಂತ ಬಂತು ಅನ್ನಕ್ಕೆ ಬರವಲ್ದು ಅಂತ ಬಂತು ಓಂ ನಮ ಶಿವ ಎಂದಿಲ್ಲ ಆವಾಗ ನಾನು ಏನು ಮಾಡಿದೆ ಐದು ಸಲ ಓಂ ನಮ ಶಿವ ಎಂದು ನೀರು ಬಿಟ್ಟೆ ಹೋತು ಅದಕ್ಕೆ ಅಭ್ಯಾಸ ಬೇಕು ಮೊದಲೇ ಅಭ್ಯಾಸ ಬಲ ಇಲ್ಲದೆ ಆಗೋದಿಲ್ಲ ನೋಡ್ರಿ ನಮ್ಗೆ ಅಭ್ಯಾಸ ಹೆಂಗಾಗೈತಿ ನಾನು ಬಸಪ್ಪ ನಾನು ಈಶ್ವರಪ್ಪ ನಾನು ಈದಂತ ಅಭ್ಯಾಸ ಆಗಿಬಿಟ್ಟೈತಿ ಯಾರು ಅಲ್ಲಿ ಓದಿರಲಿ ಏನಂತ ಏ ಹೌದು ನಾನು ಅಭ್ಯಾಸ ಅದು ಆ ಅಭ್ಯಾಸ ವಾಸನ ಅದಕ್ಕೆ ವಾಸನಾ ಅಂದ್ರೆ ಏನು ಬೀಜ ಜೋಳ ಜೋಳಾಗೆ ಹುಡ್ತೈತಿ ಗೋರಿ ಗೋರಿಗೆ ಹುಡ್ತೈತಿ ಹಂಗೆ ನಾನು ದೇಹ ಬಿಡುವ ಕಾಲಕ್ಕೆ ಯಾವ ರೀತಿ ಭಾವನೆ ಮಾಡ್ತಾನೋ ಅದೇ ಆಗಿ ಅದು ಆಗಬಾರ್ದು ಏನಾಗಬೇಕು ಆ ಪರಮಾತ್ಮನ ಧ್ಯಾನದೊಳಗೆ ಇರಬೇಕು ಪರಮಾತ್ಮನ ನೆನೆಸ್ಕ ದೇಹ ಬಿಟ್ಟಿದ್ದಾದರೆ ಅವಾಗ ಮೋಕ್ಷ ಆಗ್ತತಿ ಅದಕ್ಕೆ ನಾನು ಏನು ಹೇಳ್ತೇನೆ ನಿಮ್ಮ ಕಳಕಳಿಯಿಂದ ಅಂದರೆ ಅಭ್ಯಾಸ ಬಲ ಮಾಡಿರಿ ಅಭ್ಯಾಸ ಬಲ ಅಂದರೆ ನೀನು ಓಂ ನಮ ಶಿವಾಯಿ ಅನ್ನೋದನ್ನ ನಡೆಯುವಾಗ ಕುಂತಾಗ ನಿಂತಾಗ ಎಲ್ಲ ಎಲ್ಲಿ ಹೋದ್ರೂ ನೀವು ಆ ಓಂ ನಮ ಶಿವಾಯಿ ಅದು ಹೆಂಗೆ ಅನ್ನಬೇಕು ಅಂದರೆ ಮನಸ್ಸಿನೊಳಗೆ ಅನ್ನಬೇಕು ಬಾಹ್ಯ ಆಡಂಬರ ಮಾಡಬಾರ್ದು ಒಳಗೆ ಇರಬೇಕದು ಒಮ್ಮೆ ಗುರು ಶಿಷ್ಯರಿದ್ದರು ಆ ಗುರು ಶಿಷ್ಯರಿದ್ದರೆ ಗುರು ಹೇಳ್ತಿದ್ದ ಬಂದವರಿಗೆ ನೀವು ಓಂ ನಮ ಶಿವ ಏನರಪ್ಪ ನಿಮ್ಗೆ ಉದ್ಧಾರ ಹಾಕಿರಿ ಅಂತಿದ್ರು ಶಿಷ್ಯಾಗನ ಕೇಳಿ ಕೇಳಿ ಸಾಕಾಗಿತ್ತು ಒಂದು ದಿನ ಗುರುಗಳನ್ನ ಕೇಳಿದವ ಗುರುಗಳ ಓಂ ನಮ ಶಿವಂತ ಬಂದವ್ರಿಗೆ ಹೇಳ್ತೀರಿ ನೀವು ಯಾವಾಗ ಅಂತೀರಿ ನೋಡ್ರಿ ನೀವು ಯಾವಾಗ ಅಂತೀರಿ ಅಂತ ಕೇಳಿದವ ಆ ಅವ್ರು ಶಿಟ್ಟಾಗಲಿಲ್ಲ ನಗಾಕತ್ತಿರು ಬಾರ್ ಪಾಯಿಲೆಂದರು ಪಕ್ಡೆಯಾಗ ಇ ಕಿವಿ ಇಟ್ಕೊಂಡು ಕುಂದ್ರೆ ಕಿವಿ ಇಟ್ಕೊಂಡು ಕುಂತ ಅಲ್ಲಿ ನರನಾಡಿಗಳು ಓಂ ನಮ ಶಿವಾಯ ಓಂ ನಮಃ ಶಿವಾಯ ಅಂತಿದ್ವು ಅವಾಗ ಹೇಳಿದ ಶಿಷ್ಯ ಗುರುವೇ ನಂದು ತಪ್ಪಾಗೈತಿ ನಿಮಗೆ ಅಂದಿದ್ದು ಕೇಳಿದ್ದು ತಪ್ಪಾಗೈತಿ ನಂದು ನೀವು ಅಂದಕ್ಕೆ ಹೇಳ್ತೀರಿ ಹಂಗೆ ನಾನು ಹೇಳಬೇಕಾದ್ರೆ ನಾವು ಒಳಗೆ ಬಂದರೆ ಪೂರ ನಾನು ಇರಬೇಕು ನಾನು ಇರಬೇಕು ಅಂದಾಗ ಇನ್ನೊಬ್ಬರಿಗೆ ನಡೆಸ್ತೈತೆ ಒಮ್ಮೆ ಏನಾಯ್ತಂತೆ ಗಾಂಧೀಜಿಯವರಂದ್ರೆ ದೊಡ್ಡ ಮನುಷ್ಯರು ಗಾಂಧೀಜಿಯವ್ರ ಅಂತೇಳಿ ಒಬ್ಬ ರೈತ ತನ್ನ ಮಗನ ಕರ್ಕೊಂಡು ಹೋದ ದೊಡ್ಡ ಮನುಷ್ಯರು ಮಹಾತ್ಮರು ಇವರು ಅಂತೇಳಿ ಕರ್ಕೊಂಡು ಹೋದ್ರೆ ನನ್ನ ಮಗನು ಸುದ್ದಕ್ಕನ ಅಂತೇಳಿ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅಂದ ಮಹಾತ್ಮಾಜಿಯವ್ರಿಗೆ ಭೇಟಿಯಾದ ಗಾಂಧೀಜಿಯವರ ನನ್ನ ಮಗ ಬಹಳ ಬೆಲ್ಲ ತಿಂತಾನ ಇವು ಸ್ವಲ್ಪ ಹೇಳ್ರಿ ಅಂದರು ಅವಾಗ ಗಾಂಧೀಜಿಯವ್ರಂದರು ಇನ್ನೆಂಟಿದೆ ಬಿಟ್ಟು ಬಾರ್ಪ ಹೇಳ್ತಾನೆ ಅಂದರು ಇನ್ನೆಂಟು ದಿನ ಬಿಟ್ಟು ಬಾ ಹೇಳ್ತೇನೆ ಅಂದರು ಎಂಟು ದಿನ ಬಿಟ್ಟು ಮತ್ತೆ ಹೋದೀಮ ಅವಾಗ ಗಾಂಧೀಜಿಯವ್ರಂದರು ನಾನು ಭಾಳ ಬೆಲ್ಲ ತಿಂತಿದ್ನಿ ನಾ ತಿಂದು ಹೇಳಿದ್ರೆ ನಿಮಗೆ ನಾಡ್ತಿದ್ದಿಲ್ಲ ಅದಕ್ಕೆ ನಾನು ಈಗ ಬಿಟ್ಟನಿ ಬಿಟ್ಟು ಹೇಳ್ತೇನೆ ಇದರಿಂದ ಹಿಂಗೆ ಹಿಂಗಪ್ಪ ಯಾಕೈತಪ್ಪ ತಿನ್ನಬೇಡ ಅಂತ ಹೇಳ್ತೇನೆ ಅಂದರು ನೋಡಿರಿ ಹೆಂಗಿರ್ತೈತಿ ಅಂದರೆ ಮೊದಲು ನನ್ನ ನಡೆ ನುಡಿ ಸರಿ ಇರಬೇಕು ನನ್ನ ನಡೆ ನುಡಿ ಸರಿ ಇದ್ದಾಗ ಇನ್ನೊಬ್ಬರಿಗೆ ಹೇಳಕ್ಕೆ ಅಧಿಕಾರಕ್ಕಿ ಇಲ್ಲದ್ರೆ ಆಗೋದಿಲ್ಲ ಬಾಹ್ಯಾಡಂಬರ ಮಾಡಬಾರ್ದು ನಮ್ಗೆ ಎಷ್ಟೋ ಇದು ಹೇಳ್ತಿರ್ತಾರೆ ಅಲ್ಲೇ ಅಲ್ಲೇ ಅವರು ನಾವು ಅದನ್ನು ತಲೆ ಕೆಡಿಸೋಳದಲ್ಲ ಯಾಕಂದ್ರೆ ಬಾಹ್ಯಾಡಂಬರ ಇತ್ತು ಅಂದ್ರವ ಎಂದೂ ಇದಾಗೋದಿಲ್ಲ ನೋಡಿರಿ ಗಾಂಧೀಜಿಯವರು ಅಂಥ ದೊಡ್ಡ ಮನುಷ್ಯವ್ರು ಏನಂದ್ರು ಎಂಟನ್ನು ತಾವು ಬಿಟ್ಟರು ತಾವು ಬಿಟ್ಟು ಹೇಳಿದಾಗ ನಾಡ್ತು ಹಂಗೆ ಇದೇನಂತಾರೆ ಈಗ ಹೂವಿನಿಂದ ಬಂದಿದ್ದು ನಾವು ಹೂವಿನೊಳಗೆ ಈ ರೀತಿ ಒಂದೋದಿಂದಾಗ ಅರಳಿ ಒಂದೋದಿಂದಾಗ ಅದು ದೇಹ ಅಂದ್ರೆ ನೀವು ಬಾಡಿ ಹೋಗ್ತತಿ ಅಂತಾದ್ರಾಗ ಅದು ಶಿವನ ಪಾದ ಸೇರ್ತೈತಿ ನಾವು ನೂರು ವರ್ಷ ಬಾಳಿದ್ರು ನೂರು ವರ್ಷ ಬಾಳಿದ್ರು ಶಿವನ ಪಾದ ಸೇರೋಕೆ ಆಗವಲ್ದು ನಮಗೆ ಅದಕ್ಕೆ ತಿಳ್ಕೊಂಡು ನೆಡ್ರಿ ಅಂತ ಹೇಳಾಕತ್ತೇನಿ ಆ ಈಗ ನಿಮಗೆ ಹೂವಿನ ಒಂದು ಇದು ಗೊತ್ತಾತಲ್ಲ ನಾಳಿಂದ ಮತ್ತೊಂದು ಇದು ಹೇಳುನು